ರಾಜ್ಯ ಸರ್ಕಾರ ತನ್ನ ಧೋರಣೆಯನ್ನ ಬಹಳ ನಿಧಾನಗತಿಯಲ್ಲಿ ತಿರಸ್ಕಾರವನ್ನ ಮಾಡಿದರೆ, ಮಂದಗತಿಯಲ್ಲಿ ನೀವು ಧೋರಣೆ ಮುಂದುವರೆದ್ರೆ ಅದರ ಪರಿಣಾಮ ನಿಮ್ಮ ಚುನಾವಣೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಇದಕ್ಕೆ ಅವಕಾಶ ಕೊಡಬಾರ್ದಂದ್ರೆ ನೀವು ಈ ತೀರ್ಮಾನವನ್ನ ತಕ್ಷಣ ಘೋಷಣೆ ಮಾಡಬೇಕು. ಬಹಳ ಹಿನ್ನಡೆ ಆಗ್ತದೆ. ಕಳೆದ ಬಾರಿ ಏನು ಆಯ್ತು ಅಂತಹದ್ದೊಂದು ಮತ್ತೆ ಮರಳು ಕಳಿಸಬಾರ್ದಂತ ಇದ್ರೆ ಸಿದ್ದರಾಮಯ್ಯನವರು ತತ್ಕ್ಷಣ ತೀರ್ಮಾನಕ್ಕೆ ಬರ್ಬೇಕನ್ನೋದು ನಮ್ದು ಒತ್ತಾಯ. ಧರಣಿ ಪ್ರಾರಂಭ ಆಗಿ 5 ದಿವಸ ಆಯ್ತು. ಪ್ರಾರಂಭ ಮಾಡಿದಂತ ಉದ್ದೇಶ, ತೆಂಗು ಪ್ರದೇಶದಲ್ಲಿ ಇದು ಕಲ್ಪತ್ತೂರು ನಾಡು ಅಂತೇಳಿ ಕರೆಯೋದು. ಈ ಕಲ್ಪತ್ತೂರು ನಾಡಿನಲ್ಲಿ ಏನು ವಾಣಿಜ್ಯ ಬೆಳೆ ಆಗಿರ್ತಕ್ಕಂಥ ತೆಂಗಿಗೆ ನ್ಯಾಯೋಚಿತವಾದಂಥ ಯೋಗ್ಯ ಬೆಲೆಯನ್ನು ನೀಡುವಲ್ಲಿ ಸರ್ಕಾರ ವಿಫಲ ಆಗಿದೆ. ಈ ಸಂಬಂಧ ಈಗಾಗಲೇ ಸರ್ಕಾರಕ್ಕೆ ಪದೇ ಪದೇ ನಾವು ಒತ್ತಾಯವನ್ನು ತಂದಿದ್ದೀವಿ. ಕಳೆದ 2 ವರ್ಷದಿಂದ 18,000 ರೂಪಾಯಿ ಇದ್ದಂಥ ಬೆಲೆ ಈಗ 7,000 ರೂಪಾಯಿಯಿಂದ 8,000 ರೂಪಾಯಿಗೆ ಬಂದಿದೆ. ಇದರ ಪರಿಣಾಮ ಏನಾಗುತ್ತೆ ಅಂದರೆ ರೈತನ ಆರ್ಥಿಕ ದಿವಾಳಿತನ ಪ್ರಾರಂಭ ಆಗಿದೆ. ಸರ್ಕಾರಕ್ಕೆ ನಿಮಗೆ ಇದರ ಗಮನ ಇಲ್ವಾ, ಅಥವಾ ಇದಕ್ಕೇನಾದ್ರು ಸಹಾಯ ಹಸ್ತ ನೀಡುವ ದಿಕ್ಕಿನಲ್ಲಿ ಸರ್ಕಾರ ಗಂಭೀರತೆ ಏನಾರ ಇದೆಯಾ? ಇದ್ರೆ ಈ ಕಡೆ ಗಮನ ಹರಿಸ್ಬೇಕು ಅನ್ನೋದು ನಮ್ದು ಒತ್ತಾಯ ಆಗಿದೆ. ಆ ದಿಕ್ಕಿನಲ್ಲಿ ಕಳೆದ ಈಗಾಗಲೇ 2 ತಿಂಗಳಿಂದೆ ನಾವು ಅರಸೀಕೆರೆಯಿಂದ ಬೆಂಗಳೂರು ವಿಧಾನಸೌಧದವರೆಗೆ ಪಾದಯಾತ್ರೆಯನ್ನ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದೀವಿ. ಮುಖ್ಯಮಂತ್ರಿ ಜೊತೆ ಮಾತಾಡಿದ್ದೀವಿ, ಈ ವಿಷಯ ಅವ್ರ ಗಮನಕ್ಕೆ ತಂದಿದ್ದೀವಿ. ನಾವು ಹೇಳ್ತಕ್ಕಂಥ ಡಿಮ್ಯಾಂಡ್ ಏನಂದ್ರೆ, ನಮ್ಮ ಪಾದಯಾತ್ರೆ ಎಲ್ಲ ಆದ ಮೇಲೆ ಕೇಂದ್ರ ಸರ್ಕಾರ MSPಯನ್ನು 11,750 ರೂಪಾಯಿ ಇದ್ದದ್ದನ್ನು 12,000 ಮಾಡಿದೆ. ಉಂಡೆ ಕೊಬ್ಬರಿಗೆ, ಓಲ್ಡ್ ಕೊಬ್ಬರಿಗೆ ಅಂದರೆ ಏನು ಆಯಿಲ್ ಸೀಡ್ಗೆ ಈಗ 11,500 ರೂಪಾಯಿ ಮಾಡಿದೆ. ಈಗ ನಾವು ಹೇಳ್ತಕ್ಕಂಥದ್ದು ಈಗಾಗಲೇ ಈ ಪ್ರದೇಶದ ತೆಂಗಿಗೆ 12,000 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟು ಘೋಷಣೆ ಮಾಡಿದೆ. ಖರೀದಿ ಮಾಡಲಿಕ್ಕೆ ನ್ಯಾಫೆಡ್ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ಅವರು ಬ್ಯಾಂಕ್ ಜೊತೆ ವ್ಯವಹಾರ ಕೂಡ ಕೇಂದ್ರ ಸರ್ಕಾರ ಮಾಡಿದ್ದಾರೆ. ಈಗ ರಾಜ್ಯ ಸರ್ಕಾರದ ಈ ತೀರ್ಮಾನ, ನಾವು ಹೇಳ್ತಕ್ಕಂಥದ್ದು ನೀವು 15,000 ರೂಪಾಯಿ ಆಶ್ವಾಸನೆ ಕೊಟ್ಟಿದ್ರಿ, ನಮ್ಮ ಡಿಮ್ಯಾಂಡ್ 25,000 ಇದೆ, ನೀವು 15,000 ರೂಪಾಯಿಗೆ ಖರೀದಿ ಮಾಡ್ತೀವಿ ಅಂತ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದ್ರಿ, ಆ ಪ್ರಕಾರ ಶುರು ಮಾಡಿ. ಈಗಾಗಲೇ 1,500 ರೂಪಾಯಿ ತಾವು ಘೋಷಣೆ ಮಾಡ್ಕೊಂಡಿದ್ದೀರಿ, ಅದು ನ್ಯಾಯಸಮ್ಮತ ಅಲ್ಲ. 3,000 ರೂಪಾಯಿನ ಕೊಟ್ಟು 12,000ಕ್ಕೆ 3,000 ಸೇರಿಸಿ 15,000ರಲ್ಲಿ ಖರೀದಿ ಮಾಡಿದರೆ ಈ ವರ್ಷದ ತೆಂಗು ಬೆಳೆಗೆ ಒಂದಷ್ಟು ಸಮಾಧಾನಕರವಾದ ತೀರ್ಮಾನ ಆಗುತ್ತೆ. ಇದರ ಜೊತೆಗೆ ಈಗಾಗಲೇ ರಾಜ್ಯ ಸರ್ಕಾರ ಏನು ತೀರ್ಮಾನವನ್ನು ಕೈಗೊಳ್ಬೇಕಾಗಿದೆಯೋ, ಈಗ ರಾಜಣ್ಣ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲಿ 12,000, ನಾವು ಅದಕ್ಕೆ 3,000 ಸೇರಿಸಿ ಖರೀದಿ ಮಾಡ್ತೀವಿ ಅಂತ. ಈಗ ನನಗೆ ಗೊತ್ತಿದ್ದಂಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೇನೆ, ರಾಜಣ್ಣನ್ನು ಕರೆದು ಮಾತಾಡಲಿ, ಆ ಮೂಲಕ ಎಕ್ಡೆಮ್ ಒಂದು ದಿನಾಂಕವನ್ನು ಗೊತ್ತು ಮಾಡಿ ಖರೀದಿಯನ್ನು ಘೋಷಣೆ ಮಾಡಬೇಕನ್ನೋದು ನಮ್ಮದು ಒತ್ತಾಯ ಇದೆ. ಈ ನಿಮ್ಮ ಎಲ್ಲ ಪಕ್ಷಗಳ ಒಂದು ಬಹಳ ದೊಡ್ಡ ಡ್ರಾಮಾಟಿಕ್ ನಡೀತಲೇ ಇರುತ್ತೆ. ಇದರ ಜೊತೆಗೆ ನಮ್ಮ ಡಿಮ್ಯಾಂಡ್ ಏನಿದೆ ಇದನ್ನ ನಾವು ಅವರಿಗೆ ಅರ್ಥ ಮಾಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಬೆಂಗಳೂರು ಅಧಿವೇಶನ ಇರ್ಬೋದು, ಬೆಳಗಾವಿ ಅಧಿವೇಶನ ಇರ್ಬೋದು, ಈಗ ಕೂಡ ಗಮನ ಸೆಳೆಯುವ ಕೆಲಸಕ್ಕೆ ಚಳುವಳಿ ಪ್ರಾರಂಭ ಆಗಿದೆ. ಈಗ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ, ಗೊತ್ತಿದ್ದೂ ಕೂಡ ನೀವು ಉದಾಸೀನ ಮಾಡಿದರೆ ಆ ಶಿಕ್ಷೆಗೆ ನೀವು ಗುರಿಯ ನೋಡಿ. ಅದು ಅಲ್ಟಿಮೇಟ್ ಆಗಿ ಆ ದಿಕ್ಕಿಗೆ ರೈತರೇ ಹೋಗ್ತಾರೆ. ರಾಜ್ಯ ಸರ್ಕಾರ ತನ್ನ ಧೋರಣೆಯನ್ನ ಬಹಳ ನಿಧಾನಗತಿಯಲ್ಲಿ ತಿರಸ್ಕಾರವನ್ನ ಮಾಡಿದರೆ
ಮಂದಗತಿಯಲ್ಲಿ ನೀವು ಧೋರಣೆ ಮುಂದುವರೆದ್ರೆ ಅದರ ಪರಿಣಾಮ ನಿಮ್ಮ ಚುನಾವಣೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಇದಕ್ಕೆ ಅವಕಾಶ ಕೊಡಬಾರ್ದಂದ್ರೆ ನೀವು ಈ ತೀರ್ಮಾನವನ್ನ ತಕ್ಷಣ ಘೋಷಣೆ ಮಾಡಬೇಕು. ಸರ್ಕಾರಗಳು ಬಹಳ ಹಿನ್ನಡೆ ಆಗ್ತದೆ. ಕಳೆದ ಬಾರಿ ಏನು ಆಯ್ತು ಅಂತದ್ದೊಂದು ಮತ್ತೆ ಮರು ಕಳಿಸಬಾರ್ದಂತ ಇದ್ರೆ ಸಿದ್ದರಾಮಯ್ಯನವರು ತತ್ಕ್ಷಣ ತೀರ್ಮಾನಕ್ಕೆ ಬರ್ಬೇಕನ್ನೋದು ನಮ್ದು ಒತ್ತಾಯ.